ನೇಕಾರರ ವಿದ್ಯುತ್ ಬಿಲ್ ಮನ್ನಾ ಮಾಡುವಂತೆ ನೇಕಾರರಿಂದ ಆಗ್ರಹ. ಪವರ್ ಲೂಮ್ ನೇಕಾರರಿಂದ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ. ಗುಳೆದಗುಡ್ಡ ವಿದ್ಯುತ್ ಬಿಲ್ ಕಟ್ಟದೇ ಇರುವ ನೇಕಾರರ ಮಗ್ಗಗಳ ವಿದ್ಯುತ್ ಸಂಪರ್ಕವನ್ನ ಹೆಸ್ಕಾಂನವರು ಕಟ್ ಮಾಡುತ್ತಿದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸಬೇಕು. ನೇಕಾರರ ವಿದ್ಯುತ್ ಬಿಲ್ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿ ಪವರ್ ಲೂಮ್ ನೇಕಾರರು ಸ್ಥಳೀಯ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಮಂಗಳವಾರ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೇಕಾರ ಮುಖಂಡ ಅಶೋಕ್ ಹೆಗಡೆ, ಗುಳೇದಗುಡ್ಡ ಪಟ್ಟಣದ ಜನರ ಮುಖ್ಯ ಉದ್ಯೋಗ ನೇಕಾರಿಕೆಯಾಗಿದೆ. ಇತ್ತೀಚೆಗೆ ನೇಕಾರಿಕೆ ಉದ್ಯೋಗ ಕುಂಠಿತಗೊಂಡಿದ್ದು ನೇಕಾರರು ನೇಯ್ದ ಕಣಗಳು ಮಾರಾಟವಾಗುತ್ತಿಲ್ಲ. ಸಬ್ಸಿಡಿ ದರದಲ್ಲಿ ನೀಡುತ್ತಿರುವ ವಿದ್ಯುತ್ ಬಿಲ್ ಕಟ್ಟುವುದು ನೇಕಾರರಿಗೆ ಹೊರೆಯಾಗಿದೆ. ರಾಜ್ಯ ಸರ್ಕಾರ 10 HP ವರೆಗೂ ಉಚಿತ ವಿದ್ಯುತ್ ಹಾಗೂ 20 HP ವರೆಗೆ 1.25 ರೂಪಾಯಿ ನೀಡುತ್ತೇವೆ ಎಂದು ಸರ್ಕಾರ ಹೇಳಿದೆ. ಆದರೆ ಈ ಬಗ್ಗೆ ಇಲಾಖೆಗೆ ಆದೇಶ ನೀಡಿಲ್ಲ. ಕೂಡಲೇ ಈ ಬಗ್ಗೆ ಸರ್ಕಾರ ಆದೇಶ ನೀಡಬೇಕೆಂದು ಆಗ್ರಹಿಸಿದರು. ಅಖ್ತಾರ್ ಹುಸೇನ್ ಅಫ್ಘಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ಮಣ್ಣೆದ್ದು ನಮಗೆ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು, ವಿದ್ಯುತ್ ಮನ್ನಾ ಮಾಡಬೇಕು. ಎರಡನೇದ್ದು ಇಲ್ಲಿವರೆಗೆ ಯಾರು ವಿದ್ಯುತ್ ಅನ್ನ ನೇಕಾರು ಪ್ರಾಬ್ಲಮ್ ನೇಕಾರರು ವಿದ್ಯುತ್ ಅನ್ನು ಕಟ್ಟಿಲ್ಲ, ಅವ್ರದ್ದು ದಯವಿಟ್ಟು ನೀವು ಕಟ್ ಮಾಡಕ್ ಹೋಗ್ಬೇಡ್ರಿ, ಅದನ್ನ ಸಂಪರ್ಕವನ್ನು ಕಟ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಇವತ್ತಿನ ದಿವಸ ಮನವಿ ಮಾಡಿವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನ ಮಾಡಿದ್ದಾರೆ. ನಾವು ಏನು ಯಾವುದೇ ನಿಮ್ಮ ಬೇಡಿಕೆಗೆ ನಾವು ಮಾನ್ಯತೆ ಕೊಡ್ತೀವಿ, ಅನ್ನ ಸರ್ಕಾರ ಆದೇಶನ ಪಾಲನೆ ಮಾಡ್ತೀವಿ, ಆ ನಿಮ್ಮ ಬೇಡಿಕೆಯನ್ನು ನಾವು ಮಾನ್ಯತೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ಯಾರ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಇವತ್ತು ನೇಕಾರರು ಒಂದು ನಿರ್ಧಾರ ಮಾಡೀವಿ. ಈಗ ನಾವು ಮನೆಗೆ ಹೋಗ್ತೀವಿ, ನಾಳೆ ಮತ್ತೆ ಅವರು ತಮ್ಮದ ಕಾಯಕ ನಡೆಸಿ ವಿದ್ಯುತ್ ಬಿಲ್ ಯಾರು ಕಟ್ಟಿಲ್ಲ ಅವ್ರು ಕಟ್ ಮಾಡಕ್ಕತ್ರ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇಕಾರ ಬಂದು ಇಲ್ಲಿ ಕೆಇಬಿಗೆ ಗೆರವು ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಮುಂದೆ. ವ್ಯಾಪಾರೀಕರಣ ಬಹಳ ಕುಂಠಿತ ಆಗೈತಿ. ನಾವು ದುಡ್ಕೊಂಡು ಜೀವನ ಸಾಗಿಸೋದು ಕಠಿಣ ಐತಿ. ಅಂಥದ್ರಲ್ಲಿ ವಿದ್ಯುತ್ ದರ ಏರಿಕೆ ಆಗಿದ್ದಕ್ಕೆ ಹಲವು ಬಾರಿ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೂ ನಮ್ಮ ಮನವಿನೂ ಸಲ್ಸೈತಿ. ಬಹಿರಂಗವಾಗಿ ರಾಜ್ಯ ಸರ್ಕಾರ ಉಚಿತ 10 HP ವರೆಗೂ ಉಚಿತ, 10 HPಯಿಂದ 20 HP ವರೆಗೂ ಒಂದು ಯೂನಿಟ್ಗೆ 1.25 ರೂಪಾಯಿ ಮಾತು ಆಡೈತಿ ಪತ್ರಿಕಾಧ್ವಮದಲ್ಲಿ. ಆದರೆ ಅದು ಇಲಾಖೆವಾರು ರವಾನೆ ಆಗಿಲ್ಲ. ಸಾಧ್ಯ ಆದಷ್ಟು ಜಲ್ದಿನ ಸರ್ಕಾರ ಎಲ್ಲ ಇಲಾಖೆವಾರು ಇಂಧನ ಸಚಿವಾಲಯದಿಂದ ಎಲ್ಲ ಇಲಾಖೆವಾರಿಗೂ ನೇಕಾರರು ಬಳಸುವಂಥ ವಿದ್ಯುತ್ ಮತ್ತು ವೃತ್ತಿಪರ ನೇಕಾರರು ಬಳಸುವಂಥ ವಿದ್ಯುತ್ತನ್ನು ಉಚಿತವಾಗಿ ಘೋಷಣೆ ಮಾಡಿದ್ದಂತೆ ರವಾನೆ ಮಾಡಿ ಆದೇಶ ಹೊರಡಿಸ್ಬೇಕಂತಂದು ಈ ಮೂಲಕ ಗುಳೆದ್ಬಿಟ್ಟು ನೇಕಾರರ ಪರವಾಗಿ ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ. ಒಂದು ಇನ್ನೊಂದು, ನಾವು ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ನಮ್ದು ಪಕ್ಷಪ್ಪ ಅಂದ್ರೆ ನೇಕಾರ ಪಕ್ಷನ ನಮ್ಮ ಪಕ್ಷ. ಇವತ್ತು ಎಲ್ಲ ಜನರು ನಮ್ಮ ನೇಕಾರಿ ನಮ್ದು ಯಾವುದೇ ಪಾರ್ಟಿ ಪಕ್ಷ ಪಂಗಡ ಇಲ್ಲ, ನಾವು ಎಲ್ಲರೂ ಒಗ್ಗಟ್ಟಾಗಿ ಬಂದು ಇವತ್ತು ಮನವಿಯನ್ನ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345927.